ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ವಾಸ್ತುಶಾಸ್ತ್ರದ ಪ್ರಕಾರ ವಾಸ್ತುವಿನ ಅನುಸಾರವಾಗಿ ಮನೆಯಲ್ಲಿರುವ ಎಲ್ಲಾ ವಸ್ತುಗಳಲ್ಲಿಯೂ ಸಹ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಶಕ್ತಿಗಳು ಅಡಗಿರುತ್ತವೆ. ಒಂದು ವೇಳೆ ಇವುಗಳನ್ನು ಸರಿಯಾದ ದಿಕ್ಕಿನಲ್ಲಿ ಮತ್ತು ಸರಿಯಾದ ಸ್ಥಾನದಲ್ಲಿ ಇರಿಸಲಿಲ್ಲವೆಂದರೆ ಇವು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹರಡಿಸುತ್ತವೆ ಎಂದು ಶಾಸ್ತ್ರಗಳಲ್ಲಿಯೂ ಹೇಳಲಾಗಿದೆ. ಒಂದು ವೇಳೆ ನೀವು ಈ ವಸ್ತುಗಳನ್ನು ಸರಿಯಾದ ದಿಕ್ಕು ಮತ್ತು ಸರಿಯಾದ ಸ್ಥಳ ಅಥವಾ ಸ್ಥಾನದಲ್ಲಿರಿಸಿದರೆ ಅವು ಸಕಾರಾತ್ಮಕ ಶಕ್ತಿಯನ್ನು ಮನೆಯಲ್ಲಿ ತುಂಬುತ್ತವೆ. ಇದು ಆ ಕುಟುಂಬದವರ ಆರೋಗ್ಯಕ್ಕೆ ಮತ್ತು ಏಳಿಗೆಗೆ ಬಹಳ ಒಳ್ಳೆಯದಾಗುತ್ತದೆ. ಹಾಗೆಯೇ ಮನೆಯಲ್ಲಿ ಸುಖ, ನೆಮ್ಮದಿ ಮತ್ತು ಶಾಂತಿ ಹೆಚ್ಚಾಗುತ್ತದೆ. ಹಿಂದಿನ ಕಾಲದಲ್ಲಿ ವಿಜ್ಞಾನಿಗಳು ಸಹ ಈ ಮಾತಿಗೆ ಒಪ್ಪಿಗೆ ಸೂಚಿಸಿದ್ದಾರೆ. ಮನೆಯಲ್ಲಿರುವಂತಹ ಕೆಲವು ವಸ್ತುಗಳು ಎಲ್ಲಾ ರೀತಿಯ ಕೆಲವು ಶಕ್ತಿಯ ತರಂಗಗಳನ್ನು ಅವು ಹೊರಸೂಸುತ್ತವೆ. ಸ್ನೇಹಿತರೆ, ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲಿಯೂ ಗಡಿಯಾರಗಳು ಇದ್ದೇ ಇರುತ್ತವೆ. ಗಡಿಯಾರಗಳು ಸದಾಕಾಲ ನಮಗೆ ಸಮಯವನ್ನು ಎಚ್ಚರಿಸುತ್ತಿರುತ್ತವೆ. ಕಾಲ ಉರುಳುತ್ತಿದ್ದರೂ, ತಾಂತ್ರಿಕತೆ ಬೆಳೆದು ಅಭಿವೃದ್ಧಿ ಸಾಧಿಸುತ್ತಿದ್ದರೂ ಕೂಡ ನಾವು ಇಂದಿಗೂ ಸಹ ಸಮಯವನ್ನು ತಿಳಿಯಲು ಗಡಿಯಾರವನ್ನು ಉಪಯೋಗಿಸುತ್ತಿದ್ದೇವೆ. ಹೀಗಾಗಿ ಈ ಗಡಿಯಾರಗಳು ಇಲ್ಲದೇ ಇರುವ ಮನೆಗಳೇ ಇರುವುದಿಲ್ಲ ಎಂದು ಹೇಳಿದರೂ ತಪ್ಪಾಗುವುದಿಲ್ಲ. ಗಡಿಯಾರವು ನಮ್ಮ ಜೀವನದ ನಡಿಗೆಯನ್ನು ಸೂಚಿಸುವ ಸಾಧಕ. ಅಷ್ಟೇ ಅಲ್ಲದೆ ಇದು ಸೂರ್ಯದೇವನ ಪ್ರತೀಕ ಎಂದು ಸಹ ಹೇಳುತ್ತಾರೆ. ನಾವು ಬೆಳಗಿನಿಂದ ಸಂಜೆವರೆಗೂ ಆಗಲಿ, ರಾತ್ರಿಯಾಗಲಿ, ಸಮಯವನ್ನು ತಿಳಿಯಲು ಈ ಗಡಿಯಾರಗಳು ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ಹಾಗೆಯೇ ಪ್ರತಿಯೊಬ್ಬರ ಮನೆಗಳಲ್ಲಿಯೂ ಕೂಡ ಗಡಿಯಾರಗಳು ಸರ್ವೇ ಸಾಮಾನ್ಯ. ಹೀಗಾಗಿ ಈ ಗಡಿಯಾರಗಳನ್ನು ಮನೆಗಳಲ್ಲಿ ಸರಿಯಾದ ದಿಕ್ಕಿನಲ್ಲಿ ಇಟ್ಟುಕೊಳ್ಳಬೇಕು. ಒಂದು ವೇಳೆ ತಪ್ಪಾದ ದಿಕ್ಕಿನಲ್ಲಿ ಅಳವಡಿಸಿದರೆ ಅನೇಕ ಕೆಟ್ಟ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ. ಈ ಗಡಿಯಾರಗಳು ಕಳೆದು ಹೋದ ಸಮಯವನ್ನು ಮತ್ತು ಮುಂಬರುವ ಸಮಯವನ್ನು ಸೂಚಿಸುತ್ತಿರುತ್ತವೆ. ಒಂದು ವೇಳೆ ನಮ್ಮ ಜೀವನದಲ್ಲಿ ಎಲ್ಲಕ್ಕಿಂತಲೂ ಹೆಚ್ಚಾಗಿ ಇನ್ನೊಬ್ಬರ ಪ್ರಭಾವ ಬೀರಿದೆ ಎಂದರೆ ಅದು ಸಮಯವೇ ಆಗಿರುತ್ತದೆ. ಪ್ರತಿಯೊಬ್ಬರ ಸಮಯವೂ ಒಂದೇ ರೀತಿಯಾಗಿರುವುದಿಲ್ಲ. ಒಳ್ಳೆಯ ಮತ್ತು ಕೆಟ್ಟ ಸಮಯಗಳೆನ್ನುವುದು ಎಲ್ಲರ ಜೀವನದಲ್ಲಿಯೂ ಬಂದು ಹೋಗುವುದು ಸರ್ವೇ ಸಾಮಾನ್ಯ. ಇವತ್ತು ಬಡವನಾಗಿದ್ದವನು ನಾಳೆ ಕೋಟ್ಯಾಧಿಪತಿಯಾಗಬಹುದು, ಇವತ್ತು ಕೋಟ್ಯಾಧಿಪತಿಯಾಗಿದ್ದವನು ನಾಳೆ ಬಡವನಾಗಬಹುದು. ಅಂತಹ ಶಕ್ತಿ ಈ ಸಮಯಕ್ಕಿದೆ. ಈ ಸಮಯ ಚಕ್ರ ನಿರಂತರವಾಗಿ ಸಾಗುತ್ತಿರುತ್ತದೆ. ಸಮಯ ಯಾವುದೇ ಕಾರಣದಿಂದಲೂ ಯಾರಿಗಾಗಿಯೂ ಸಹ ಕಾಯುವುದಿಲ್ಲ, ಹಾಗೆಯೇ ಯಾವತ್ತೂ ನಿಲ್ಲುವುದಿಲ್ಲ. ಆದರೆ ಸ್ನೇಹಿತರೆ, ನೀವು ನಿಮ್ಮ ಮುಂಬರಲಿರುವ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳಲು ಅಥವಾ ಒಳ್ಳೆಯದಾಗಿಸಲು ಕೆಲವು ಉಪಾಯಗಳನ್ನು ಖಂಡಿತವಾಗಿಯೂ ಮಾಡಬಹುದು. ಮನೆಯಲ್ಲಿ ಅಳವಡಿಸಿದಂತಹ ಗಡಿಯಾರ, ಇದನ್ನು ನಾವು ದಿನವೂ ನೋಡುತ್ತಿರುತ್ತೇವೆ, ಆದರೆ ಎಂದೂ ಸಹ ಈ ರೀತಿಯಾಗಿ ಯೋಚಿಸಿರುವುದಿಲ್ಲ. ಅದು ಈ ಗಡಿಯಾರವು ನಮ್ಮ ಕೆಟ್ಟ ಸಮಯವನ್ನು ಬದಲಾಯಿಸಬಲ್ಲದು ಅಥವಾ ಒಳ್ಳೆಯ ಸಮಯವನ್ನು ತರಲು ಬಹಳ ಸಹಾಯ ಮಾಡಬಲ್ಲದು ಎಂದು. ಸ್ನೇಹಿತರೆ, ಕೆಲವೊಮ್ಮೆ ನಾವು ನಮ್ಮ ಜೀವನದಲ್ಲಿ ಚಿಕ್ಕ ಚಿಕ್ಕ ವಿಷಯಗಳನ್ನು ನಿರ್ಲಕ್ಷಿಸುತ್ತಿರುತ್ತೇವೆ. ಆದರೆ ಅದೇ ಚಿಕ್ಕ ವಿಷಯಗಳೇ ಕೆಲವೊಂದು ಬಾರಿ ನಮ್ಮ ಜೀವನದಲ್ಲಿ ಒಳ್ಳೆಯ ಮತ್ತು ಕೆಟ್ಟ ಪ್ರಭಾವವನ್ನು ಬೀರುತ್ತವೆ. ಈ ದಿನದ ಈ ವಿಡಿಯೋದಲ್ಲಿ ಗಡಿಯಾರದ ದಿಕ್ಕು ಹೇಗೆ ನಮ್ಮ ಜೀವನದ ಸರಿಯಾದ ದಿಕ್ಕನ್ನು ತೋರಿಸಬಹುದು ಮತ್ತು ಇದರ ಜೊತೆಗೆ ಮನೆಯಲ್ಲಿ ಕ್ಯಾಲೆಂಡರ್ಗಳನ್ನು ಯಾವ ದಿಕ್ಕಿಗೆ ಹಾಕಬೇಕು ಮತ್ತು ಯಾವ ಸ್ಥಳಗಳಲ್ಲಿ ಅಳವಡಿಸಬಾರದು ಎಂಬುದನ್ನು ಕೂಡ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಮೊದಲನೆಯದಾಗಿ ಗಡಿಯಾರದ ಪ್ರಕಾರಗಳು. ವಾಸ್ತುಶಾಸ್ತ್ರದ ಪ್ರಕಾರ ಗಡಿಯಾರವು ವೃತ್ತಾಕಾರ ಮತ್ತು ಅಂಡಾಕಾರದಲ್ಲಿದ್ದರೆ ಅದು ಎಲ್ಲಕ್ಕಿಂತಲೂ ಉತ್ತಮ ಮತ್ತು ಶುಭ ಎಂದು ಹೇಳಲಾಗುತ್ತದೆ. ಆದರೆ ಇಂದಿನ ಈ ದಿನಗಳಲ್ಲಿ ನೀವು ನೋಡಿರಬಹುದು, ಮಾರ್ಕೆಟ್ನಲ್ಲಿ ಹಲವಾರು ರೀತಿಗಳಲ್ಲಿ ವಿವಿಧ ವಿನ್ಯಾಸಗಳಲ್ಲಿ ಗಡಿಯಾರಗಳು ಲಭ್ಯವಿರುತ್ತವೆ. ಇವುಗಳಲ್ಲಿ ಇಷ್ಟವಾದ ವ್ಯಕ್ತಿಗಳು ಅಥವಾ ಭಗವಂತನ ಚಿತ್ರಗಳು ಇರುತ್ತವೆ. ಆದರೆ ಸ್ನೇಹಿತರೆ, ಚಿತ್ರಗಳಿರುವ ಗಡಿಯಾರವನ್ನು ಮನೆಯಲ್ಲಿ ಅಳವಡಿಸುವುದು ಒಳ್ಳೆಯದಲ್ಲ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ಇದರಿಂದ ಮನೆಯಲ್ಲಿರುವ ಸದಸ್ಯರ ಜೀವನದ ಮೇಲೆ ಅದರ ಪ್ರಭಾವ ಉಂಟಾಗುತ್ತದೆ, ಆರ್ಥಿಕ ನಷ್ಟ ಉಂಟಾಗುತ್ತದೆ. ಇನ್ನು ಭಗವಂತನ ಚಿತ್ರಗಳನ್ನು ಗಡಿಯಾರದಲ್ಲಿ ಅಳವಡಿಸಬಾರದು. ಏಕೆಂದರೆ ನಾವು ಭಗವಂತನಿಗೆ ದಿನವೂ ಪೂಜೆ ಮಾಡಿ ಆರಾಧನೆ ಮಾಡುತ್ತೇವೆ. ಆದರೆ ಈ ಗಡಿಯಾರಗಳಿಗೆ ಯಾರೂ ಸಹ ಪೂಜೆ ಮಾಡುವುದಿಲ್ಲ ಮತ್ತು ತುಂಬಾ ದಿನಗಳಾದರೂ ಈ ಗಡಿಯಾರಗಳು ಧೂಳಿನಿಂದ ಕೂಡಿರುತ್ತವೆ. ಇದರಿಂದ ಭಗವಂತನನ್ನು ಅವಮಾನಿಸಿದಂತಾಗುತ್ತದೆ. ಹಾಗಾಗಿ ಇದು ಶುಭವಲ್ಲ. ಸಾಧ್ಯವಾದಷ್ಟು ವೃತ್ತಾಕಾರ ಮತ್ತು ಅಂಡಾಕಾರದ ಗಡಿಯಾರಗಳನ್ನು ಮನೆಯಲ್ಲಿ ಹಾಕುವುದು ಒಳ್ಳೆಯದು.
ಯಾವ ಗಡಿಯಾರಗಳು ಚೂಪಾಗಿ ಮತ್ತು ಚೌಕಾಕಾರದಲ್ಲಿದ್ದರೆ ಅವು ನಕಾರಾತ್ಮಕ ಶಕ್ತಿಗಳನ್ನು ಹೆಚ್ಚಿಸುತ್ತವೆ. ಆದ್ದರಿಂದ ಚೌಕಾಕಾರ ಮತ್ತು ಆಯತಾಕಾರದ ಗಡಿಯಾರಗಳನ್ನು ಮನೆಯ ಗೋಡೆಗಳಿಗೆ ಅಳವಡಿಸುವುದು ಸೂಕ್ತವಲ್ಲ. ಎರಡನೆಯದಾಗಿ, ಗಡಿಯಾರವನ್ನು ಯಾವಾಗಲೂ ಸ್ವಚ್ಛವಾಗಿರಿಸಿ. ಸ್ನೇಹಿತರೆ, ಶುಭ್ರತೆ ಎನ್ನುವುದು ಸದಾಕಾಲ ಮನೆಯಲ್ಲಿ ಪಾಸಿಟಿವ್ ಎನರ್ಜಿಯನ್ನು ತುಂಬುತ್ತದೆ. ಆದ್ದರಿಂದ ಗಡಿಯಾರಗಳನ್ನು ಯಾವಾಗಲೂ ಸ್ವಚ್ಛವಾಗಿರಿಸಿಕೊಳ್ಳಬೇಕು. ಹಾಗೆಯೇ ನಿಂತು ಹೋಗಿರುವ ಮತ್ತು ಕೆಲಸ ಮಾಡದೆ ಇರುವ ಗಡಿಯಾರವನ್ನು ಮನೆಯಲ್ಲಿಟ್ಟುಕೊಂಡಿದ್ದರೆ ಆ ಕುಟುಂಬ ಸದಸ್ಯರ ಜೀವನದಲ್ಲಿ ಯಶಸ್ಸು ಸಿಗುವುದಿಲ್ಲ. ಕೆಲಸಗಳು ಕೂಡ ನಿಧಾನಗತಿಯಲ್ಲಿ ಸಾಗುತ್ತವೆ. ಅದೇ ರೀತಿಯಾಗಿ ಅವರ ಯಾವುದೇ ಕಾರ್ಯಗಳು ಕೂಡ ಸಕಾಲಕ್ಕೆ ಪೂರ್ತಿಯಾಗುವುದಿಲ್ಲ. ಇನ್ನು ಮನೆಯ ಸ್ಟೋರ್ ರೂಮ್ಗಳಲ್ಲೂ ಸಹ ಅವುಗಳನ್ನು ಶೇಖರಿಸಿಡಬಾರದು. ಮೂರನೆಯದಾಗಿ, ಗಡಿಯಾರದ ಸರಿಯಾದ ದಿಕ್ಕು. ಸ್ನೇಹಿತರೆ, ಗಡಿಯಾರವನ್ನು ಎಂದಿಗೂ ಸಹ ದಕ್ಷಿಣ ದಿಕ್ಕಿನಲ್ಲಿ ಅಳವಡಿಸಬಾರದು. ಸಾಮಾನ್ಯವಾಗಿ ದಕ್ಷಿಣ ದಿಕ್ಕನ್ನು ಯಮಲೋಕದ ದಿಕ್ಕು ಎನ್ನುತ್ತಾರೆ. ಈ ದಿಕ್ಕಿನ ಅಧಿಪತಿ ಯಮ. ಅಷ್ಟೇ ಅಲ್ಲದೆ ಅದು ಪಿತೃಗಳ ದಿಕ್ಕು ಎಂದು ಹೇಳುತ್ತಾರೆ ಹಿರಿಯರು. ಹೀಗಾಗಿ ಈ ದಿಕ್ಕಿನಲ್ಲಿ ಗಡಿಯಾರವನ್ನು ನೇತು ಹಾಕಿದರೆ ಕೆಟ್ಟ ಕಾಲ ಆರಂಭವಾದಂತೆ. ಮನೆಯಲ್ಲಿ ನಕಾರಾತ್ಮಕತೆ ಹೆಚ್ಚಾಗುತ್ತದೆ. ಕಷ್ಟ ನಷ್ಟಗಳು ಹೆಚ್ಚಾಗುವ ಸಾಧ್ಯತೆಗಳು ಬಹಳಷ್ಟಿರುತ್ತವೆ. ಹೀಗಾಗಿ ಈ ದಿಕ್ಕಿನಲ್ಲಿ ಗಡಿಯಾರದ ಬದಲಾಗಿ ಸತ್ತು ಹೋಗಿರುವ ಪೂರ್ವಜರ ಫೋಟೋಗಳನ್ನು ಹಾಕುವುದು ಉತ್ತಮ ಎಂದು ಹೇಳುತ್ತದೆ ವಾಸ್ತುಶಾಸ್ತ್ರ. ಮನೆಯಲ್ಲಿ ಗಡಿಯಾರವನ್ನು ಉತ್ತರ ದಿಕ್ಕು, ಪೂರ್ವ ದಿಕ್ಕು ಮತ್ತು ಪಶ್ಚಿಮ ದಿಕ್ಕುಗಳಲ್ಲಿಯೂ ಅಳವಡಿಸಬಹುದು. ಇದು ಕುಟುಂಬ ಸದಸ್ಯರ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣವಾಗಿ ಸುಖ, ಸಂತೋಷ, ಶುಭ ಸಮಯ ಮತ್ತು ಧನಧಾನ್ಯಗಳು ಸಮೃದ್ಧಿಯಾಗುತ್ತವೆ. ಹಾಗೆಯೇ ಕುಟುಂಬದ ಸಮಸ್ತ ಜನರಿಗೂ ಒಳ್ಳೆಯ ಫಲಗಳು ಸಿಗುತ್ತವೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ಆದರೆ ಇಲ್ಲಿ ನೆನಪಿನಲ್ಲಿಡಬೇಕಾದ ಮುಖ್ಯ ಅಂಶವೆಂದರೆ, ಗಡಿಯಾರವನ್ನು ಎಂದಿಗೂ ಸಹ ಮುಖ್ಯ ದ್ವಾರದ ಮೇಲೆ ಅಥವಾ ಮಲಗುವ ಕೋಣೆಯ ಬಾಗಿಲಿನ ಮೇಲೆ ಹಾಕಬಾರದು. ಹಾಗೆಯೇ ಓಡಾಡುವ ಯಾವುದೇ ಬಾಗಿಲುಗಳ ಮೇಲೆ ಎಂದಿಗೂ ಸಹ ಅಳವಡಿಸಬಾರದು. ಗಡಿಯಾರದ ಕೆಳಗಿನಿಂದ ಯಾರೂ ಓಡಾಡಬಾರದು. ಒಳಗೆ ಹೊರಗೆ ಓಡಾಡುವಾಗ ಗಡಿಯಾರದ ಕೆಳಗೆ ಓಡಾಡಿದರೆ ಸಾಕಷ್ಟು ಒತ್ತಡ ಹೆಚ್ಚಾಗಿ ಮಾನಸಿಕ ತೊಂದರೆಗಳಿಗೆ ಅದು ಗುರಿ ಮಾಡುತ್ತದೆ ಎಂದು ಹೇಳುತ್ತದೆ ವಾಸ್ತುಶಾಸ್ತ್ರ. ನಾಲ್ಕನೆಯದಾಗಿ, ಗಡಿಯಾರವನ್ನು ಯಾರೂ ಸಹ ಉಡುಗೊರೆಯಾಗಿ ಸ್ವೀಕರಿಸಬಾರದು. ಹಾಗೆಯೇ ಯಾರಿಗೂ ಸಹ ದಾನ ಮಾಡಬಾರದು. ಇದರಿಂದ ಅದೃಷ್ಟ ಮತ್ತು ದುರಾದೃಷ್ಟಗಳು ವರ್ಗಾವಣೆಯಾಗುವ ಸಾಧ್ಯತೆಗಳು ಬಹಳಷ್ಟಿವೆ ಎಂದು ಶಾಸ್ತ್ರಕಾರರು ಹೇಳುತ್ತಾರೆ. ಇನ್ನು ಐದನೆಯದಾಗಿ, ಸ್ನೇಹಿತರೆ, ಮನೆಯಲ್ಲಿ ಗಡಿಯಾರವು ಎಷ್ಟು ಮುಖ್ಯವೋ ಅದೇ ರೀತಿಯಾಗಿ ಕ್ಯಾಲೆಂಡರ್ ಕೂಡ ಅಷ್ಟೇ ಮುಖ್ಯ. ಅದರ ಬಗ್ಗೆಯೂ ಕೂಡ ಸ್ವಲ್ಪ ಗಮನಹರಿಸಿ. ಗಡಿಯಾರವು ಸಮಯದ ಪ್ರತೀಕವಾಗಿರುತ್ತದೆ. ಹಾಗೆಯೇ ಅದಕ್ಕೆ ಸಂಬಂಧಿಸಿದ ದಿನಾಂಕಗಳನ್ನು ಈ ಕ್ಯಾಲೆಂಡರ್ ಸೂಚಿಸುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಕ್ಯಾಲೆಂಡರ್ ಅಳವಡಿಸಲು ಉತ್ತರ ದಿಕ್ಕು ಮತ್ತು ಪೂರ್ವ ದಿಕ್ಕು ಪ್ರಶಸ್ತವಾದದ್ದು. ಈ ದಿಕ್ಕಿನಲ್ಲಿ ಹಾಕುವುದರಿಂದ ಮನೆಯಲ್ಲಿ ಏಳಿಗೆಯಾಗುತ್ತದೆ. ಕ್ಯಾಲೆಂಡರ್ ಮತ್ತು ಗಡಿಯಾರಗಳೆರಡು ಮನುಷ್ಯನನ್ನು ಎಚ್ಚರಿಸುವ ಸಮಯ ಸೂಚಕಗಳಾಗಿವೆ ಮತ್ತು ಇವು ನಾವು ಜೀವನದಲ್ಲಿ ಮುಂದುವರೆಯಲು ಪ್ರೇರಣೆಯನ್ನು ನೀಡುತ್ತವೆ. ಹಾಗಾಗಿ ಇವುಗಳನ್ನು ಸರಿಯಾದ ದಿಕ್ಕುಗಳಲ್ಲಿ ಅಳವಡಿಸಬೇಕು. ಹಾಗೆಯೇ ಗಡಿಯಾರದ ಸಮಯವನ್ನು ಯಾವಾಗಲೂ ಸಹ ಹಿಂದೆ ಇರುವಂತೆ ಇಡಬೇಡಿ. ಅವಶ್ಯಕತೆ ಇದ್ದರೆ 1-5 ನಿಮಿಷ ಮುಂದಾಗಿ ಇರಿಸಿ, ಆದರೆ ಹಿಂದೆ ಬೇಡ. ಹಾಗೆಯೇ ಮನೆಯಲ್ಲಿ ಹಳೆಯ ಕ್ಯಾಲೆಂಡರ್ಗಳ ಜೊತೆ ಹೊಸ ಕ್ಯಾಲೆಂಡರ್ಗಳನ್ನು ಅಳವಡಿಸಬಾರದು. ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಉದಯಿಸುತ್ತಿರುವ ಗುಲಾಬಿ ಬಣ್ಣದ ಅಥವಾ ಕೆಂಪು ಬಣ್ಣದ ಕ್ಯಾಲೆಂಡರ್ ಹಾಕಿದರೆ ಬಹಳ ಒಳ್ಳೆಯ ಪ್ರಭಾವ ಆ ಮನೆಯ ಕುಟುಂಬ ಸದಸ್ಯರ ಮೇಲೆ ಬೀಳುತ್ತದೆ. ಉತ್ತರ ದಿಕ್ಕಿನಲ್ಲಿ ಹರಿಯುವ ನದಿ ಅಥವಾ ಸಮುದ್ರದಂತಹ ಚಿತ್ರಗಳಿರುವ ಕ್ಯಾಲೆಂಡರ್ ಹಾಕಬೇಕು. ಅದರಲ್ಲಿಯೂ ಹಸಿರು ಮತ್ತು ಬಿಳಿ ಬಣ್ಣದ ಉಪಯೋಗ ಹೆಚ್ಚಾಗಿರಬೇಕು. ಆದರೆ ಹಿಂಸಾತ್ಮಕ ಪ್ರಾಣಿಗಳು ಅಥವಾ ಅಳುತ್ತಿರುವಂತಹ ಮುಖಚಿತ್ರವಿರುವ ಕ್ಯಾಲೆಂಡರ್ಗಳನ್ನು ಅಪ್ಪಿತಪ್ಪಿಯೂ ನಿಮ್ಮ ಮನೆಗಳಲ್ಲಿ ಅಳವಡಿಸಬಾರದು. ಇದರಿಂದ ಮನೆಯಲ್ಲಿ ನೆಗೆಟಿವಿಟಿ ಹೆಚ್ಚಾಗುತ್ತದೆ. ಹಾಗೆಯೇ ಹೊಸ ಕ್ಯಾಲೆಂಡರ್ನ ಹಿಂದೆ ಹಳೆ ಕ್ಯಾಲೆಂಡರ್ ಇಡಬಾರದು. ಇದರಿಂದಲೂ ಕೂಡ ನೆಗೆಟಿವಿಟಿ ಹೆಚ್ಚಾಗುತ್ತದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.